ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪದ್ಮವಿಭೂಷಣ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಇವತ್ತು ಎರಡನೇ ವರ್ಷದ ಲಕ್ಷ ಪುಷ್ಪ ಬಿಲ್ವಾರ್ಚನೆ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಮಧುರವಾಗಿ ಒಂದು ಗದ್ದುಗೆಗೆ ಅಲಂಕಾರ ಮಾಡಲಾಗಿದೆ ಅಲಂಕಾರ ಎಷ್ಟು ನಾನಾ ರೀತಿಯ ಒಂದು ಒಂದು ಹೂವುಗಳಿಂದ ನಾನಾ ರೀತಿಯ ಪುಷ್ಪಗಳಿಂದ ಅಲಂಕಾರಿತವಾಗಿ ಒಂದು ಕಂಗೊಳಿಸ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇರಬಹುದು ಗದ್ದುಗೆ ಶಿವಕುಮಾರ ಸ್ವಾಮೀಜಿಗಳವರ ಒಂದು ಗದ್ದುಗೆ ಎಷ್ಟು ಒಂದು ಅಲಂಕಾರದಿಂದ ಒಂದು ಪುಷ್ಪಗಳಿಂದ ಎಷ್ಟು ಕಂಗೊಳಿಸ್ತಾ ಇದೆ ಅಂತ ನೀವು ನೋಡ್ತಾ ಇರಬಹುದು ಗದ್ದುಗೆಗೆ ಲಕ್ಷ ಪುಷ್ಪ ಬಿಲ್ವಾರ್ಚನೆಯನ್ನ ಮಾಡಲಾಗ್ತಾ ಇದೆ ಏನು ವೀರಶೈವ ಲಿಂಗಾಯತ ಯುವ ವೇದಿಕೆ ಮತ್ತು ವೀರಶೈವ ಲಿಂಗಾಯತ ಒಂದು ವೇದಿಕೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತದ್ದು ನೀವು ನೋಡ್ತಾ ಇರಬಹುದು ಸ್ವಾಮೀಜಿಗಳವರ 48 ಅಡಿ ಕಟ್ಟಡ ಒಂದು ಕಟೌಟ್ ನ ನೀವು ನೋಡ್ತಾ ಇರಬಹುದು ಈ ವರ್ಷದ ಇದೊಂದು ವಿಶೇಷ ಅಂತಾನೆ ಹೇಳಬಹುದು 48 ಅಡಿಯ ಒಂದು ಕಟೌಟ್ ನ ನೀವು ನೋಡ್ತಾ ಇದ್ದೀರಾ ಕ್ಯಾಮೆರಾದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಅಂದ್ರೆ ಶಿವಕುಮಾರ ಸ್ವಾಮೀಜಿಯವರ ಒಂದು ಒಂದು ಕಟೌಟ್ ಗೆ ಅಷ್ಟೇ ರೀತಿಯಾದಂತ ಫೋಟೋ ಶೂಟ್ ಕೂಡ ಇಲ್ಲಿ ಭಕ್ತಾದಿಗಳು ಆಗಮಿಸಿ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇರುವಂತದ್ದು ಇನ್ನ ಗದ್ದುಗೆಗೆ ಅಂದ್ರೆ ಸಾಕಷ್ಟು ಸ್ವಾಮೀಜಿಗಳು ಸಾಕಷ್ಟು ಒಂದು ಮಠಗಳಿಂದ ಮಠಮಾನ್ಯಗಳಿಂದ ಬಂದಿರುವಂತದ್ದನ್ನ ನೀವು ನೋಡ್ತಾ ಇರುವಂತದ್ದು ಗದ್ದುಗೆಗೆ ಒಂದು ವಿಶೇಷ ಅಲಂಕಾರ ಮಾಡಿ ಈಗ ಹೆಲಿಕಾಪ್ಟರ್ ಮೂಲಕ ಗದ್ದುಗೆಗೆ ಒಂದು ಪುಷ್ಪ ಅರ್ಚನೆ ಮಾಡಲಾಗುತ್ತದೆ ಒಂದು ಹೆಲಿಕಾಪ್ಟರ್ ಮೂಲಕ ಎರಡು ಹೆಲಿಕಾಪ್ಟರ್ ಮೂಲಕ ಬಂದು ಇಲ್ಲಿ ಒಂದು ಗದ್ದುಗೆಗೆ ಸ್ವಾಮೀಜಿಗಳ ಗದ್ದುಗೆ ಪ್ರತಿ ವರ್ಷನೂ ಕೂಡ ಇದು ನಡೆತಾ ಬರ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ನಡಿವೆ ದೇವರು ಅಂತ ಹೇಳಿ ನಾವೆಲ್ಲ ಭಾವನೆ ಮಾಡಿದಂತ ಗುರುಗಳ ಮೊದಲನೇ ಪುಣ್ಯತಿಥಿ ದಿನ ಇಲ್ಲಿ ಬಂದು ಆಶೀರ್ವಾದ ತಗೊಳ್ಳುವಂತ ಪುಣ್ಯ ನಂಗೆ ಲಭಿಸಿತ್ತು ಅದರಲ್ಲೂ ಸಿಎಂ ಜೊತೆ ಬಂದು ಇದನ್ನು ಮಾಡಿದೆ ಆ ಪೂಜೆಯಲ್ಲಿ ಭಾಗವಹಿಸಿ ಅಲ್ಲೋ ಒಂಥರ ತೃಪ್ತಿ ನನಗಿದೆ ಅವರು ಹೋದಂಥ ದಾರಿಲಿ 1/1000 ಆರೋ ನಾವು ಒಂಚೂರೇನಾರೋ ಜೀವನದಲ್ಲಿ ಆ ಥರ ಜೀವನ ಮಾಡಬೇಕು ಅನ್ನುವಂಥ ಶಕ್ತಿಯನ್ನು ಅವರೇ ನಮ್ಗೆ ಕೊಡಬೇಕು ಅದಕ್ಕೋಸ್ಕರ ಕೇಳ್ಕೊಂತೀವಿ ಪ್ರಾಮಾಣಿಕವಾಗಿ ಸಾಮಾಜಿಕ ಸೇವೆ ಮಾಡುವಂಥ ಶಕ್ತಿ ಕೊಡಿ ಗುರುಗಳೇ ಅಂತ ಕೇಳ್ಕೊಂಡಿದ್ದೀನಿ ಖಂಡಿತ ಕೊಟ್ಟಿರ್ತಾರೆ ಪ್ರಾಮಾಣಿಕವಾದ ನಡೆಯುವಂಥ ದಿಕ್ಕಲ್ಲಿ ನಡೆಯುವಂಥ ಆಸೆ ಇದೆ ವೀರಶೈವ ಲಿಂಗಾಯತ ಮಹಾವೇದಿಕೆ ಹಾಗೂ ಯುವ ಘಟಕವಾದ ವೀರಶೈವ ಲಿಂಗಾಯತ ಯುವ ವೇದಿಕೆಯಿಂದ ದ್ವಿತೀಯ ವರ್ಷದ ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮ ಪೂಜ್ಯರ ಗದ್ದುಗೆಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಕಾರ್ಯಕ್ರಮ ಹಾಗೆ ವಿಶೇಷವಾಗಿ 45 ಅಡಿಗಳ ಕಟೌಟನ್ನು ಈ ವರ್ಷ ಮಾಡಿಸಿರುವಂಥದ್ದು ಇದು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ಏನು ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಅವರ ಕಾರ್ಯಗಳನ್ನ ನೆನೆಸ್ಕೊಳ್ಳುವತ್ತಾ ಅತಿ ಹೆಚ್ಚು ಭಕ್ತರೊಂದಿರುವಂಥ ಕರ್ನಾಟಕದ ಏಕೈಕ ಮಠವಾಗಿದೆ ಸಿದ್ಧಗಂಗಾ ಮಠ ಆ ನಿಮಿತ್ತ ಕಡೇ ಕಾರ್ತಿಕ ಸೋಮವಾರ ಈ ಒಂದು ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ದೀವಿ ನಮಗೆ ಪರಮಾತ್ಮ ಶಕ್ತಿ ಕೊಟ್ಟಿರುವಷ್ಟು ವರ್ಷ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೇ ಸೋಮವಾರ ಈ ರೀತಿಯಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಈ ದಿವಸ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿರವರು ಬಿ ಸಿ ನಾಗೇಶ್ವರರು ಜ್ಯೋತಿ ಗಣೇಶ್ರವರು ಬಂದಿದ್ದಾರೆ ಇನ್ನು ಸಾಕಷ್ಟು ಜನ ಸಚಿವರು ಸಂಸದರು ಶಾಸಕರುಗಳು ಬರೋರಿದ್ದಾರೆ ಅದರ ಜೊತೆಗೆ ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ ಅತಿಥಿ ಪ್ರಭುದೇವ ಅವರು ಇರ್ಬೋದು ಡಾರ್ಲಿಂಗ್ ಕೃಷ್ಣ ಅವರು ಇರ್ಬೋದು ಧರ್ಮಕೀರ್ತಿ ಅವರು ಇರ್ಬೋದು ಈಗ 10 ಜನ ರಾಜಕೀಯ ಹಾಗೂ ಚಲನಚಿತ್ರ ರಂಗದವರು ಬರ್ತಾ ಇದ್ದಾರೆ ಈ ರೀತಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡೋದು ಮುಖಾಂತರ ಪೂಜ್ಯರ ಮಾಡಿರುವ ತ್ರಿವೇದ ದಾಸೋಹವನ್ನು ನೆನೆಯುವಂಥ ಕಾರ್ಯವನ್ನು ನಮ್ಮ ವೇದಿಕೆ ಮಾಡ್ತಾ ಇದೆ ನನ್ನ ಹೆಸರು ಪ್ರಶಾಂತ್ ಕಲ್ಲೂರ್ ವೀರಶೈವ ಲಿಂಗಾಯತ ವೇದಿಕೆ ರಾಜ್ಯಾಧ್ಯಕ್ಷರು ಅಫ್ಕೋರ್ಸ್ ಇದೊಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಬಹಳಷ್ಟು ಖುಷಿ ಆಗ್ತಿದೆ ಬಹಳ ದಿನಗಳಿಂದ ಅನ್ಕೊಂತಿದ್ದೆ ಬರಬೇಕು ಅಂತ ಇವತ್ತು ನಾನು ಇಲ್ಲಿರೋ ಸಖತ್ ಖುಷಿ ಅನಿಸ್ತಿದೆ ತುಂಬ ಖುಷಿ ಅನಿಸ್ತಿದೆ ಇದೇ ಮೊದಲು ಬಂದಿರೋದು ಎಲ್ಲರೂ ಕರೆಯೋ ಹಾಗೆ ನಡೆದಾಡೋ ದೇವರೇ ಅವರು ಅಂದರೆ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿಂದ ಓದ್ ಬಂದಿರೋರು ಸಾಕಷ್ಟು ಜನ ನನಗೆ ಗೊತ್ತಿರೋರಿದ್ದಾರೆ ಪ್ರತಿಯೊಬ್ಬರು ಪಾಸಿಟಿವ್ ಆಗಿ ಏನಾದರೂ ಹೇಳಿದಾಗ ನನಗೂ ತುಂಬ ಸಲ ಅನಿಸ್ತಿತ್ತು ಲೈಕ್ ನಾನು ಒಂದು ವರ್ಷ ಓದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಲ್ಲಿ ಅಂತ ಬಟ್ ಅಫ್ಕೋರ್ಸ್ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾನಿರೋ ತುಂಬ ಖುಷಿ ಆಗ್ತದೆ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ನಗ್ನಗ್ತಾ ಇರಲಿ ಎಲ್ರಿಗೂ ಆರೋಗ್ಯ ಇರ್ಬೋದು ಅಥವಾ ಸಂತೋಷವಾಗಿರೋದು ಅಷ್ಟೇ ಮುಖ್ಯ ಆಗುತ್ತೆ ಲೈಫಲ್ಲಿ ಸೊ ಎಲ್ಲರೂ ಖುಷಿಯಾಗಿರಲಿ ಅಷ್ಟೇ